ಸಂಕೇಶ್ವರ ಬಳಿ ಹಿರಣ್ಯಕೇಶಿ ನದಿಯಲ್ಲಿ ಪ್ರತ್ಯಕ್ಷವಾದ ಮೊಸಳೆ. ಹೌದು, ಸಂಕೇಶ್ವರ ನಗರ ಸಮೀಪದ ಹಿರಣ್ಯಕೇಶಿ ನದಿ ದಡದಲ್ಲಿರುವ ಪಾಟೀಲ ಎಂಬುವವರ ಹೊಲದ ಬಳಿಯ ಕರ್ನಾಟಕ ಗಡಿಯಲ್ಲಿ ಮೊಸಳೆಯೊಂದು ಕಾಣಿಸಿಕೊಂಡು ರೈತರಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿದೆ. ಹಿಂದಿನ ಎರಡು ದಿನದ ಮೊದಲು ಗುರುವಾರ ಮಧ್ಯಾಹ್ನ 3 ಗಂಟೆ ಸುಮಾರಿಗೆ ನಾಂಗನೂರ ಮತ್ತು ಗಡಿ ಇಂಗ್ಲಜದ ರೈತ ರಾಮ ಕೋಕಿತ್ಕರ್ ನದಿ ದಡದಲ್ಲಿ ಹುಲ್ಲು ಕಡಿತಾ ಇದ್ದಾಗ ಕರ್ನಾಟಕದ ಗಡಿಯಲ್ಲಿ 8 ಅಡಿ ಉದ್ದದ ಮೊಸಳೆ ನದಿಯ ನೀರಿನಲ್ಲಿ ಅಡ್ಡಲಾಗಿ ತಿರುಗಾಡ್ತಾ ಇದ್ದದ್ದನ್ನ ಕಂಡಿದ್ದು, ಅರಣ್ಯ ಇಲಾಖೆಯವರು ಮೊಸಳೆಯನ್ನ ಹಿಡಿದು ನಾಗರಿಕರ ರಕ್ಷಣೆಯನ್ನ ಮಾಡಬೇಕು. ಮಾಡ ಮಾಡ ಚಲೋ ಬಿಡಿ ಬಂತು ಚಟ ಬಂದು.